ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಅರುಂಧತಿ ಸಿನಿಮಾದ ಜೇಜಮ್ಮ, ಬಾಹುಬಲಿ ಸಿನಿಮಾದ ದೇವಸೇನಳಂತಹ ಪೌರಾಣಿಕ ಕಥೆಗೂ ಸೈ, ಮಿರ್ಚಿ ಬಿಲ್ಲಾ ಸಿನಿಮಾದಂತಹ ಮಾಡ್ರಮ್ ಪಾತ್ರಕ್ಕೂ ಸೈ ಎನಿಸಿಕೊಂಡಿರುವ ನಟಿ ಅಂದ್ರೆ ಒನ್ ಅಂಡ್ ಓನ್ಲಿ ಅನುಷ್ಕಾ ಶೆಟ್ಟಿ. ಹೌದು, ಚೆಲುವಿನಿಂದ ಅಭಿನಯದಿಂದ ಹಲವಾರು ಪಡ್ಡೆ ಹುಡುಗರ ಮನಸ್ಸು ಗೆದ್ದಿರುವ ಈ ಚೆಲುವೆ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಅಷ್ಟಕ್ಕೂ ಅವರಿಗೆ ಬಂದಿರುವ ಕಾಯಿಲೆ ಯಾವುದು, ಅಸಲಿಗೆ ಅವರಿಗೆ ಏನಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡುತ್ತೇವೆ. ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾಗಿರುವ ಅನುಷ್ಕಾ ಶೆಟ್ಟಿ ಹುಟ್ಟಿ ಬೆಳೆದಿದ್ದು ನಮ್ಮ ಕನ್ನಡ ನೆಲದಲ್ಲಿ. ನವೆಂಬರ್ 7, 1981 ಮಂಗಳೂರಿನಲ್ಲಿ ಜನಿಸಿದ ಇವರು ಮೂಲತಃ ಮಂಗಳೂರಿನವರಾಗಿದ್ದು ಇವರನ್ನು ಕೈಬೀಸಿ ಕರೆದಿದ್ದು ಮಾತ್ರ ತೆಲುಗು ಚಲನಚಿತ್ರರಂಗ. 2005 ತೆರೆ ಕಂಡಂತಹ ಸೂಪರ್ ಎನ್ನುವಂತಹ ಸಿನಿಮಾದ ಮೂಲಕ ಅವರು ಮೊದಲು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ಅದಾದ ನಂತರ ಇವರ ಸಿನಿ ಜರ್ನಿ ಮಹತ್ತರವಾಗಿ ಬೆಳೆಯುತ್ತಾ ಹೋಯಿತು. ಅದಲ್ಲದೆ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಇವರಾಗಿದ್ದು 73 ಅವಾರ್ಡ್ಗಳಿಗೆ ನಾಮಿನೇಟ್ ಆಗಿದ್ದು 31 ಅವಾರ್ಡ್ಗಳನ್ನು ಅವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಬಾಹುಬಲಿ ಸಿನಿಮಾದ ನಂತರ ಅನುಷ್ಕಾ ಹೆಚ್ಚಾಗಿ ಕಾಣಿಸಿಕೊಳ್ಳದೇ ಇದ್ದರು. ಅವರ ಮದುವೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಚರ್ಚೆಗೆ ಗ್ರಾಸವಾಗಿದ್ದರು. ಅವರ ಮದುವೆ ವಿಚಾರ ಬಂದಾಗಲೆಲ್ಲ ಪ್ರಭಾಸ್ ಹಾಗೂ ಒಬ್ಬ ನಿರ್ದೇಶಕರ ಹೆಸರು ಪ್ರತಿ ಬಾರಿಯೂ ಕೇಳಿಬರುತ್ತಿತ್ತು. ಇದರ ಬಗೆಗಿನ ಮಾಹಿತಿಯ ಬಗ್ಗೆಯೂ ಅವರ ಅಭಿಮಾನಿಗಳು ಉತ್ತರಕ್ಕಾಗಿ ಸದಾ ಕಾತುರದಿಂದ ಸಿಹಿ ಸುದ್ದಿಗಾಗಿ ಕಾಯುತ್ತಿದ್ದರು. ಆದರೆ ಇದರ ಬೆನ್ನಲ್ಲೇ ಅವರ ಅಭಿಮಾನಿಗಳಿಗೆ ಶಾಕ್ ನೀಡುವ ಸುದ್ದಿಯೊಂದು ಈಗ ಹರಿದಾಡುತ್ತಿದೆ. ಅದಕ್ಕೆ ಸ್ವತಃ ಅನುಷ್ಕಾ ಶೆಟ್ಟಿಯವರೇ ತೆರೆ ಎಳೆದಿದ್ದಾರೆ. ಕೆಲವು ದಿನಗಳ ಹಿಂದೆ ಖಾಸಗಿ ವಾಹಿನಿಯೊಂದರಲ್ಲಿ ತಮಗಿರುವ ಕಾಯಿಲೆಯ ಬಗ್ಗೆ ಸ್ವತಃ ಅವರೇ ಹಂಚಿಕೊಂಡಿದ್ದರು. ಅಷ್ಟಕ್ಕೂ ಆ ಕಾಯಿಲೆ ಯಾವುದಪ್ಪ ಅಂತಂದ್ರೆ ಸೆಡಿಲೋ ಬಲ್ಬಾರ್. ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ನಗುವಿನ ಕಾಯಿಲೆ ಅಂತ ಕರೆಯಲಾಗುತ್ತದೆ. ಇದು ಅಪರೂಪದ ನರವೈಜ್ಞಾನಿಕ ಕಾಯಿಲೆ ಆಗಿದ್ದು ಇದು ನೇರವಾಗಿ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಈ ಕಾಯಿಲೆಯ ಗುಣಲಕ್ಷಣಗಳೇನೆಂದರೆ, ಒಮ್ಮೆ ವ್ಯಕ್ತಿ ಏನಾದರೂ ನಗಲು ಶುರು ಮಾಡಿದರೆ 15-20 ನಿಮಿಷಗಳ ಕಾಲವರೆಗೆ ನಗುತ್ತಲೇ ಇರುತ್ತಾರೆ ಹಾಗೂ ಅದನ್ನು ಅವರಿಗೆ ನಿಯಂತ್ರಿಸಲು ಕಷ್ಟಕರವಾಗಿರುತ್ತದೆ. ಇದು ವ್ಯಕ್ತಿಯ ಭಾವನಾತ್ಮಕ ಸ್ಥಿತಿಗೆ ಸಂಬಂಧಿಸುವುದಿಲ್ಲ. ನಗಲು ಅಥವಾ ಅಳಲು ಪ್ರಾರಂಭಿಸಿದರೆ ಅದನ್ನು ನಿಯಂತ್ರಿಸಲು ಅವರ ಮೇಲೆ ಅದು ತೀವ್ರವಾಗಿ ಪ್ರಭಾವ ಬೀರುತ್ತದೆ ಎಂದು ಹೇಳಿದ್ದಾರೆ. ಇದರಿಂದಾಗಿ ಹಲವಾರು ಬಾರಿ ಸಿನಿಮಾಗಳಲ್ಲಿ ಕಾಮಿಡಿ ದೃಶ್ಯ ನೋಡುವಾಗ, ನಟಿಸುವಾಗ ನಗುವು ಅಥವಾ ಅಳವು ನಿಲ್ಲಿಸಲಾಗದೆ ಅನೇಕ ಬಾರಿ ಶೂಟಿಂಗ್ ಸಹ ನಿಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಮದುವೆ ಕುರಿತು ಹೇಳಿರುವ ಸ್ವೀಟಿ, ಸದ್ಯಕ್ಕಂತೂ ಮದುವೆಯ ಯಾವ ಆಲೋಚನೆಯೂ ಇಲ್ಲ, ತೆಲುಗು ಹಾಗೂ ಮಲಯಾಳಂ ಚಿತ್ರಗಳ ಚಿತ್ರೀಕರಣದಲ್ಲಿ ನಾನು ಬ್ಯುಸಿಯಾಗಿದ್ದೇನೆ ಎಂದು ಹುಡುಗರ ಹೃದಯದ ಭಾರವನ್ನು ಇಳಿಸಿದ್ದಾರೆ. ಆದರೂ ಅದೇನಿರಲಿ ಸ್ನೇಹಿತರೆ, ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಬಂದು ಒಂದೊಳ್ಳೆ ಯಶಸ್ಸು ಕಂಡ ನಮ್ಮ ಕನ್ನಡದ ಚಲುವೆಗೆ ಈ ರೀತಿಯ ಕಾಯಿಲೆ ಇರುವುದನ್ನು ಕೇಳಿದಾಗ ಬೇಸರವಾಗುತ್ತದೆ. ಆದಷ್ಟು ಬೇಗ ಇದರಿಂದ ಅವರು ಗುಣಮುಖರಾಗಿ ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಲಿ ಹಾಗೂ ದಾಂಪತ್ಯ ಜೀವನಕ್ಕೆ ಸಹ ಆದಷ್ಟು ಬೇಗ ಕಾಲಿಡಲಿ ಎಂದು ಆಶಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.